उग्रम् वीरम् महाविष्णुम् ज्वलन्तम् सर्वतोमुखम् नरसिंहभीषणम् भद्रम् नृत्यमृत्योर्नमाम्यहम् श्रीगुरुभ्यो नमः अर्हि ओम् नमस्ते वेङ्कटेशाय श्रीषाय शुभमूर्तये नित्योत्सवाय नित्याय सत्यज्ञानस्वरूपिणे ब्रह्मंतावर साक्षादिष्ट दिव श्रिव आचार्य श्रीमद्हाचार्य सतमे जन्म जन्म नमो सात्क विष्णुभक्तिपरायण धर्म प्रेरियत भवतर्वे वही नम सूरिया चंद्रा मंगलाय बुधा चुशुक्भ्याराहुवे के नम हर नमः ओं बी हैप्पी चैनल गोल्डन वीक्षसु नम आत्मीवीक्षक ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವೆಯ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಜ್ಯೋತಿಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವೆಯಲ್ಲಿ ಆಗುವ ಫಲಾಫಲಗಳ ಬಗ್ಗೆ ಸ್ವಲ್ಪ ಇವತ್ತು ವಿಚಾರವನ್ನು ಮಾಡೋಣ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ನಂತರ ಉತ್ತಮವಾದ ಅವಕಾಶಗಳು ಕೂಡಿ ಬರ್ತದೆ ನಿಮಗೆ ಏಪ್ರಿಲ್ ಸ್ವಲ್ಪ ಕಡಿಮೆ ಇರ್ತದೆ ವಿದ್ಯೆಗೆ ಏಪ್ರಿಲ್ ನಂತರ ಒಳ್ಳೆ ಒಳ್ಳೆ ಅವಕಾಶಗಳು ಕೂಡಿ ಬರ್ತದೆ ಹಾಗಾಗಿ ಸರಿಯಾಗಿ ಉಪಯೋಗಿಸ್ಕೊಡ್ರಿ ವಿದ್ಯೆಯಲ್ಲಿ ಉನ್ನತ ಸ್ನಾನಮಾನಗಳು ಪಡೆಯುವಂತಹ ಯೋಗ ನಿಮಗೆ ಚೆನ್ನಾಗಿದೆ ನೀವೇನು ಓದಬೇಕು ಅಂತಂದರೆ ಅವೆಲ್ಲ ಕೈಗೂಡುವಂತಹ ಕಾಲ ಆಗಿದೆ ವಿದ್ಯಾರ್ಥಿಗಳಿಗೆ ಮತ್ತು ಹೊರದೇಶದಲ್ಲಿ ವಿದ್ಯೆಯನ್ನು ಸಂಪಾದನೆ ಮಾಡಲು ಕಲಿಯಲು ಒಳ್ಳೆ ಅನುಕೂಲವಾದ ವಾತಾವರಣ ಬರ್ತಾ ಇದೆ ಮುಂದುವರಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಸಣ್ಣ ಪ್ರಾಬ್ಲಮ್ ಬರ್ತವೆ ಸ್ವಲ್ಪ ಅದನ್ನು ಬೇಗ ನೀವು ವಾಸ ಮಾಡ್ಕೊಳ್ಳೋದು ಬಹಳ ಉತ್ತಮ ಫಲ ಮನಸ್ಸಿಗೆ ಸ್ವಲ್ಪ ಆವಾಗವಾಗ ಅಶಾಂತಿಗಳಾಗೋ ಚಾನ್ಸಸ್ ಇರ್ತದೆ ಅದೇ ಮನಸ್ಸನ್ನು ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಆದಷ್ಟು ಒಂದೇ ಮನಸ್ಸಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಮಾತ್ರ ಮನಸ್ಸು ಕೊಡಿ ಬೇರೆ ಅನ್ಯರ ವಿಚಾರದಲ್ಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಮನಸ್ಸಿಗೆ ನೋವು ಹೋಗ್ ಮಾಡಿಕೊಂಡ್ರು ಈ ಆರೋಗ್ಯದಲ್ಲಿ ಏರ್ಪೇರಾಕೊ ಚಾನ್ಸ್ ಜಾಸ್ತಿ ಇರ್ತದೆ ಕಾರಣ ಯಾಕೆ ಆಗ್ತದೆ ನಿಮಗಿದೆ ಅಂದರೆ ಸ್ವಲ್ಪ ಅಷ್ಟಮ ಶನಿಯ ಪವರ್ಸ್ ಅಷ್ಟಮ ಶನಿ ಪವರ್ ಇರೋದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದು ಬಹಳ ಉತ್ತಮ ಫಲ ಮನೆಯಲ್ಲಿ ಹಾಗೂ ಕುಟುಂಬದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ ಎಲ್ಲ ಜವಾಬ್ದಾರಿಯನ್ನು ತಲೆ ಮೇಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಆ ಜವಾಬ್ದಾರಿ ಕೊಡಿ ಎಲ್ಲ ಜವಾಬ್ದಾರಿ ಹಾಕ್ಕೊಂತರಿ ನೀಗ್ಲಿಕ್ಕೆ ಆಗೋಲ್ಲ ಭಾಳ ಕಷ್ಟ ಬಿಡ್ತೀರಿ ಹಾಗಾಗಿ ಸ್ವಲ್ಪ ಜವಾಬ್ದಾರಿಯನ್ನು ನೋಡ್ಕೊಳ್ಳಿ ಮತ್ತು ಬೇರೆಯವರ ವಿಷಯದಲ್ಲಿ ತಲೆ ಹಾಕೋಕ್ಕೋಗಬೇಡಿ ಥರ್ಡ್ ಪಾರ್ಟಿ ವ್ಯವಹಾರಗಳಲ್ಲಿ ಥರ್ಡ್ ಪಾರ್ಸನ್ ಶೂರಿಟಿ ವ್ಯವಹಾರಗಳಲ್ಲಿ ಇದರಲ್ಲಿ ಕೈ ಹಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ಇಲ್ಲಿ ಕೈ ಹಾಕಿ ಸ್ವಲ್ಪ ಮಾನಷ್ಟಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ನೌಕರ ಕೆಲಸ ಮಾಡೋಕ್ಕೆ ಉದ್ಯೋಗ ಮಾಡ್ತಕ್ಕಂಥ ನೌಕರಿ ಮಾಡ್ತಕ್ಕಂದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಿ ನೀವು ಸೊ ಅಷ್ಟು ಫಾಸ್ಟ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಹಾಗಾಗಿ ನಿಧಾನಗತಿಯಾದರೂ ಲಾಭವೇ ಆಗ್ತದೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ಅಧಿಕಾರಿಗಳು ಸ್ವಲ್ಪ ನೀವೇನೇ ಮಾಡಿಕೊಟ್ಟರು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಕೆಲಸದಲ್ಲಿ ಅವ್ರಿಗೆ ಹಾಗಾಗಿ ಅವರಿಗೆ ಸ್ವಲ್ಪ ಆದಷ್ಟು ನೋಡ್ಕೊಂಡು ಕೆಲಸ ಮಾಡಿ ಅದರ ಅವ್ರನ್ನ ವಿರುದ್ಧವಾಗಿ ಎದುರಾಕೊಳಕ್ಕೆ ಹೋಗಬೇಡಿ ಅಂತ ಹೇಳಿದ್ವಿ ಮತ್ತು ಹೊಸ ಉದ್ಯೋಗಗಳಿಗೆ ಏಪ್ರಿಲ್ ನಂತರ ನೌಕರಿಯಲ್ಲಿ ಬದಲಾವಣೆ ಯಾವ ಚಾನ್ಸಸ್ ಏಪ್ರಿಲ್ ನಂತರ ನೀವೇನಾದ್ರೂ ಭರ್ತಿಗಳು ಸಿಗೋತಕ್ಕಂತಹದು ಟ್ರಾನ್ಸ್ಫರ್ ಆಗೋತಕ್ಕಂತಹದು ಸೊ ಇವೆಲ್ಲ ನೌಕರಕಾರರಿಗೆ ಉದ್ಯೋಗಸ್ಥರಿಗೆ ಭಾಳ ಚೆನ್ನಾಗಿ ಸಿಗುತ್ತೆ ಏಪ್ರಿಲ್ ನಂತರ ವ್ಯಾಪಾರಿಗಳಿಗೆ ಉತ್ತಮದ ಅವಕಾಶ ಕೂಡಿ ಬರ್ತದೆ ವಿಶೇಷವಾಗಿ ಏಪ್ರಿಲ್ ನಂತರ ಒಳ್ಳೆಯ ವಿಶೇಷವಾಗಿ ವ್ಯಾಪಾರಗಳಲ್ಲಿ ಅನುಕೂಲವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೊಸ ವ್ಯಾಪಾರ ಸಹ ಇಂಪ್ರೂವ್ಮೆಂಟ್ ಆಗ್ತದೆ ಮನೆ ಆಸ್ತಿಗಳೇನಾದ್ರು ನೀವು ಡೆವಲಪ್ ಮಾಡಬೇಕು ಅಂದರೆ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತದೆ ಬಟ್ ಆಗೇ ಆಗ್ತದೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಾಕೆ ನೋಡಪ್ಪ ಶುರು ಮಾಡಿದೆ ಮನೆ ಕಟ್ಟಕ್ಕೆ ಶುರು ಮಾಡಿದೆ ಆಗಲಿಲ್ಲ ನಂತರ ಚಾನ್ಸಸ್ ಇಲ್ಲ ಬಟ್ ನಿಧಾನ ಆದರೂ ಮನೆ ಪೂರ್ಣ ಆಗ್ತದೆ ಯಾವುದೇ ಒಂದು ಕೆಲಸಕ್ಕೂ ಅಷ್ಟೇ ಯಾಕೆಂದರೆ ನಿಧಾನಗತಿಯಲ್ಲಿ ಮುಂದುವರ್ತದೆ ಅಷ್ಟಮ ಶನಿ ಇರೋದರಿಂದ ಅಷ್ಟೇ ನಿಮಗೆ ಲಾಭ ಬರಬೇಕು ಆ ಬರತ್ಕಂದ ಲಾಭ ನಿಧಾನಗತಿಯಲ್ಲಿ ಬರ್ತದೆ ವಿನಃ ನೀವು ಅನ್ಕೊಂಡು ಫಾಸ್ಟ್ನೆಸ್ ಇಂಪ್ರೂವ್ಮೆಂಟ್ ಬರೋದು ಭಾಳ ಕಮ್ಮಿ ಮತ್ತು ವಿಶೇಷವಾಗಿ ಈ ರಾಶಿಯವರಿಗೆ ಓದುವರರಿಗೆ ಯಾರಿಗೆ ವಿವಾಹಗಳಾಗಿಲ್ಲ ಅಂಥವರಿಗೆ ವಿವಾಹ ಯೋಗಗಳು ಕೂಡಿ ಬರ್ತಾ ಇದೆ ಸೊಳ್ಳೆ ಕಂಗಣ ಭಾಗ್ಯ ಕೂಡಿ ಬರ್ತಾ ಇದೆ ಅಂಥವರು ಪ್ರಯತ್ನ ಪಟ್ಟರೆ ವಿವಾಹಗಳು ಚೆನ್ನಾಗಿ ನೆರವೇರ್ತದೆ ಯಾಕೆಂದರೆ ಈ ವಿಶೇಷವಾಗಿ ವಿವಾಹ ನಂತರ ಈ ಮಿಥುನ ರಾಶಿಯವರಿಗೆ ಒಳ್ಳೆ ಫಲಗಳು ಒಳ್ಳೆ ಉದ್ಯೋಗಗಳು ಇಂಪ್ರೂವ್ಮೆಂಟ್ ಆಗತಕ್ಕಂಥದ್ದು ಮತ್ತು ಹಣದ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ವಿಶೇಷ ಹೊರ ಹೊಸ ವ್ಯಾಪಾರಗಳು ಬರ್ತಕ್ಕಂಥದ್ದು ಹೊಸ ವ್ಯಕ್ತಿಗಳನ್ನ ಅನುಕೂಲ ಆಗತಕ್ಕಂಥ ಯಾಕಂದ್ರೆ ಆಫ್ಟರ್ ಮ್ಯಾರೇಜ್ ಇಂಪ್ರೂವ್ಮೆಂಟ್ ಇನ್ ಯುವರ್ ಲೈಫ್ ಸೈಡ್ ಅಂತೀವಿ ಸೊ ಹಾಗೆ ಇದು ಈ ವರ್ಷ ಚೆನ್ನಾಗಿದೆ ಹಾಗಾಗಿ ಯಾರು ಮದುವೆ ಮಾಡ್ಕೊತೀನಿ ಅವ್ರಿಗೆಲ್ಲರಿಗೂ ಒಳ್ಳೆ ಅನುಕೂಲವಾದ ವಾತಾವರಣ ಸಿಗುತ್ತದೆ ನಿಮಗೆ ಈ ರಾಶಿಯ ರಾಜಕಾರಣಿಗಳಿಗೆ ಹಾಗೂ ಹಿರಿಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗ್ತದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ಕೆಲಸ ಮಾಡ್ತಕ್ಕಂಥವ್ರಿಗೆ ಗೌರಿತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ವಲ್ಪ ಆರೋಗ್ಯ ಏರ್ಪೇರಾಗ್ತದೆ ಅಂಥವ್ರು ಭಾಳ ಹುಷಾರಾಗಿರಬೇಕಾಗ್ತದೆ ಸ್ವಲ್ಪ ಆಯುಷ್ ವಾಳು ಆದ್ಕೋಬೇಕಾಗ್ತದೆ ಅವರೆಲ್ಲ ಮ ಯಾಕೆಂದರೆ ಕೆಡಕು ದೃಷ್ಟಿಗಳು ಬೇಗ ತಗಲ್ತದೆ ನಿಮಗೆ ಸೊ ನಿಮ್ಮ ಜಾತಿ ಪ್ರಕಾರ ಈಗ ಏನಂದರೆ ಮೇನ್ ಅಷ್ಟಮಶನಿ ಇದ್ದಾಗ ಮತ್ತು ರಾಹು ಚೆನ್ನಾಗಿರೋದಾಗ ಏನಾಗುತ್ತೆ ಬೇಗ ದೃಷ್ಟಿಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಸೊ ಬೇಗ ಬ್ಲ್ಯಾಕ್ ಮಜಿಗಳ ಬೇಗ ಸಿಕ್ಕಾಕೊಳ್ಳೋ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿ ಮತ್ತು ಸ್ವಲ್ಪ ಊಟ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ ಕಣ್ಣ್ದಷ್ಟು ನೀಳಾಗತಕ್ಕಂತಹದ್ದು ಕಾಲ್ದೂಳು ಆಗ್ತಕ್ಕಂತಹದ್ದು ಅಥವಾ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರ್ತದೆ ಆರೋಗ್ಯ ಸಂಬಂಧಪಟ್ಟದ್ದು ಭಾಳ ಹುಷಾರಾಗಿ ಕೆಲಸ ಕಾರ್ಯ ಮಾಡಿ ಮತ್ತು ಬೇಡದ ಅವೇಳೆ ಹೊತ್ತಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೇ ಅವೇಳೆ ಹೊತ್ತಲ್ಲಿ ಸ್ವಲ್ಪ ಆದಷ್ಟು ಪ್ರಯಾಣ ಮಾಡೋಕ್ಕೆ ಹೋಗಬೇಡ ಯಾಕೆ ಪ್ರಯಾಣದಲ್ಲಿ ಅಪಘಾತಗಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಅವೇಳೆ ಹೊತ್ತಲ್ಲಿ ಮಾಮೂಲಾಗಿ ಏನು ತೊಂದರೆ ಬರೋದಿಲ್ಲ ಅವೇಳ್ಯ ಹೊತ್ತಲ್ಲಿ ಆದಷ್ಟು ಪ್ರಯಾಣ ಭಾಳ ಹುಷಾರಾಗಿರಬೇಕಾಗ್ತದೆ ಏಕೆಂದರೆ ಈ ಸಲ ಆಗುವ ಅಪಾಯ ಬಹಳ ಜೋರಾಗ್ತದೆ ಅದಕ್ಕೆ ಪ್ರಯಾಣದಲ್ಲಿ ಬಹಳ ಹುಷಾರಾಗಿರಬೇಕು ಈ ವ್ಯಕ್ತಿಗಳು ಮತ್ತು ಯಾಕೆಂದರೆ ಸ್ವಲ್ಪ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ ನಿಮಗೆ ಸೊ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ಎದೆ ನೋವು ಸಂಬಂಧಪಟ್ಟದ್ದು ಇವೆಲ್ಲ ಸ್ವಲ್ಪ ಜಾಸ್ತಿ ಆಗೋದು ಆರೋಗ್ಯದಲ್ಲಿ ಹಾಗಾಗಿ ಸ್ವಲ್ಪ ಆರೋಗ್ಯಗಳು ಹೆಚ್ಚು ಗಮನ ಕೊಡ್ರಿ ಬೇಡದ್ರೆ ವಿಚಾರ ಹಚ್ಕೊಳ್ಳೋಕ್ಕೆ ಹೋಗಬೇಡ್ರಿ ನೀವು ನೀವು ಆರೋಗ್ಯನೇ ಮುಖ್ಯ ನಿಮಗೆ ದುಡ್ಡು ಖಾಸಗಿ ಆದರೆ ಕಣ ತೊಂದರೆ ಬರೋದಿಲ್ಲ ವ್ಯವಹಾರ ತೊಂದರೆ ಬರೋದಿಲ್ಲ ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಲ್ಲಿ ಬಹಳ ಹುಷಾರಾಗಿರ್ರಿ ಸೊ ನಿಮ್ಮ ಅಭಿವೃದ್ಧಿಗೆ ನೀವು ಸ್ವಲ್ಪ ತಿಲಹೋಮ ಮಾಡ್ತಕ್ಕಂಥದ್ದು ಈ ದೃಷ್ಟಿ ಪರಿಹಾರ ಆಗ್ತದೆ ತಿಲಹೋಮ ಹಾಗೂ ಶಾಂತಿನ ಮಾಡೋದು ಆಯುಷ್ಯ ಹೋಮ ಮಾಡ್ತಕ್ಕಂಥದ್ದು ಮೃತ್ಯುಂಜಯ ಹೋಮ ಮಾಡ್ತಕ್ಕಂಥದ್ದು ಭಾಳ ಅತ್ಯವಶ್ಯಕವಾಗಿರ್ತದೆ ಈ ರಾಶಿಯವರಿಗೆ ಈ ವರ್ಷನ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಎಲ್ಲ ಅಪಮೃತಿಗಳೆಲ್ಲ ಪರಿಹಾರವಾಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಕೆಲಸ ಕಾರ್ಯ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯವಹಾರ ಇಂಪ್ರೂವ್ಮೆಂಟ್ ಆಗ್ತದೆ ಈ ಇತ್ತು ಅದು ಸಹ ಫಾಸ್ಟ್ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗೂ ಈ ವರ್ಷದಲ್ಲಿ ನೀವು ಒಂದು ಮುಖ್ಯವಾಗಿ ನೀವು ಕಲ್ಲು ಧಾರಣೆ ಮಾಡ್ತಕ್ಕಂಥ ಒಂದು ಗ್ರೀನ್ ಸ್ಟೋನ್ ಧಾನ್ಯ ಮಾಡಿ ದಾ ಮಾಡಿ ಬಹಳ ಒಳ್ಳೆ ಅನುಕೂಲ ಆಗ್ತದೆ ಈ ಕಲ್ಲು ಹಾಕೋದ್ರಿಂದ ನಿಮಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಳ್ಳೆ ಅನುಕೂಲ ದೊಡ್ಡ ಕಾಸುಗಳು ಬೇಕಾಷ್ಟು ಬರ್ತದೆ ಮನಸ್ಸು ಹಿತವಾಗಿರ್ತದೆ ಯಾರಿಗೆ ಎಷ್ಟು ಬೇಕು ಏನು ಮಾಡಬೇಕು ಅನ್ನೆಲ್ಲ ತೋರಿಸ್ಕೊಡ್ತಾರದು ಬುಧ ಸೊ ಬುಧಕ್ಕೆ ಸಂಬಂಧಪಟ್ಟಿದ್ದು ಕಲ್ಲು ಆ ಪಚ್ಚೆ ಧಾರಣೆ ಮಾಡಿರಿ ಈ ವರ್ಷದಲ್ಲಿ ಭಾಳ ಅಭಿವೃದ್ಧಿ ಆಗ್ತೀರಿ ಮತ್ತು ಒಳ್ಳೆ ಗೌರವ ಸಂಪಾದನೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯವರು ತಲೆ ಬಗ್ಗಿಸುವಂಥ ಯೋಗನೇ ಇಲ್ಲ ಈ ವರ್ಷದಲ್ಲಿ ಯಾಕಂದರೆ ಹೈಯೆಸ್ಟ್ ಡೆವಲಪ್ಮೆಂಟ್ ದೇವರು ನಮಸ್ಕಾರಗಳು